ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ನಿಜಕ್ಕೂ ತುಂಬಾನೇ ಖುಷಿ ವಿಚಾರ, ಒಂದು ಕಡೆ ತುಂಬಾನೇ ಬೇಸರದ ವಿಚಾರ. ಸಣ್ಣದೊಂದು ನೆಗ್ಲಿಜೆನ್ಸಿಯಿಂದಾಗಿ ಭಾರತ ಮತ್ತು ಇಂಗ್ಲೆಂಡ್ ನಡುವಣ 5ನೇ ಟೆಸ್ಟ್ ಕ್ಯಾನ್ಸಲ್ ಆಯಿತು ಅನ್ನೋ ಬೇಸರ ಒಂದು ಕಡೆ ಆದರೆ, ಓಕೆ, ಆರ್ ಸಿ ಬಿಯ ಮೈನ್ ಪ್ಲೇಯರ್ಗಳಾದ ವಿರಾಟ್ ಕೊಹ್ಲಿ ಮತ್ತು ಸಿರಾಜ್ ಆದಷ್ಟು ಬೇಗ ಆರ್ ಸಿ ಬಿ ತಂಡವನ್ನು ಯು ಎ ಇನಲ್ಲಿ ಜಾಯ್ನ್ ಆಗ್ತಾರೆ ಅನ್ನೋ ಖುಷಿ ಮತ್ತೊಂದು ಕಡೆ. ಇನ್ನು ಕೆಲವೇ ದಿನಗಳು, ಸೆಪ್ಟೆಂಬರ್ 19ಕ್ಕೆ ಐ ಪಿ ಎಲ್ ಸೀಸನ್ 14ರ ಸೆಕೆಂಡ್ ಆಫ್ ಶುರು ಆಗುತ್ತೆ. ಸೆಪ್ಟೆಂಬರ್ 20ಕ್ಕೆ ಆರ್ ಸಿ ಬಿ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಮುಖಾಮುಖಿ ಆಗಲಿದೆ. ಈಗಾಗಲೇ ಟೂರ್ನಿಯಲ್ಲಿ ಆಡಿರುವ 7 ಪಂದ್ಯಗಳಲ್ಲಿ 5ರಲ್ಲಿ ಗೆಲುವನ್ನು ದಾಖಲಿಸಿರುವಂಥ ಆರ್ ಸಿ ಬಿ ತಂಡ ಅಂಕಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದ್ದು ಗೆಲುವಿನ ವಿಶ್ವಾಸ ತೇಲ್ತಾ ಇದೆ. ಅಲ್ಲದೆ ಆರ್ ಸಿ ಬಿ ಆಟಗಾರರು ಅದ್ಭುತ ಫಾರ್ಮ್ನಲ್ಲಿದ್ದಾರೆ. ಯು ಎನಲ್ಲಿ ಟ್ರೈನಿಂಗ್ ಸೆಷನ್ ಅದ್ಭುತವಾಗಿ ಸಾಗಿದೆ. ಎ ಬಿ ಡಿವಿಲಿಯರ್ಸ್ ಕ್ವಾರಂಟೈನ್ ಮುಗಿಯಲಿಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮತ್ತೊಂದು ಕಡೆ ಮ್ಯಾಕ್ಸ್ವೆಲ್ ಮತ್ತು ಯಜುವೇಂದರ್ ಚಹಲ್ ಕ್ವಾರಂಟೈನ್ಗೆ ಒಳಪಟ್ಟಿದ್ದಾರೆ. ಇದೀಗ ಹೊಸ ಅಪ್ಡೇಟ್ ಅಂದರೆ ಆರ್ ಸಿ ಬಿಯ ಸ್ಟಾರ್ ಆಲ್ರೌಂಡರ್ ನ್ಯೂಜಿಲೆಂಡ್ನ ಕೈಲ್ ಜೇಮಿಸನ್ ಆರ್ ಸಿ ಬಿ ತಂಡವನ್ನು ಜಾಯ್ನ್ ಆಗಿದ್ದಾರೆ. ಹೌದು ವೀಕ್ಷಕರೇ, ಆರ್ ಸಿ ಬಿ ತಂಡ ಅಫಿಷಿಯಲ್ ಆಗಿದ್ದನ್ನು ಅನೌನ್ಸ್ ಮಾಡಿದೆ. ಅವರ 6 ದಿನಗಳ ಕ್ವಾರಂಟೈನ್ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಇದೇ ಮೊದಲ ಬಾರಿಗೆ ಐ ಪಿ ಎಲ್ ಅಂದರೆ ಆರ್ ಸಿ ಬಿ ಮುಖಾಂತರ ಐ ಪಿ ಎಲ್ಗೆ ಜಾಯ್ನ್ ಆಗಿರುವಂಥ ಕೈಲ್ ಜೇಮಿಸನ್ ಕಳೆದ 7 ಮ್ಯಾಚ್ಗಳಲ್ಲಿ 9 ವಿಕೆಟನ್ನು ಕಬಳಿಸಿದ್ರು. ಅಲ್ಲದೆ ಉತ್ತಮ ಬಿಗ್ ಹಿಟ್ಟರ್ ಕೂಡ ಹೌದು, ಯಾಕೆಂದರೆ ಸ್ಟಾರ್ ಆಲ್ರೌಂಡರ್ ಹೌದು. ಹೀಗಾಗಿ ಕೈಲ್ ಜೇಮಿಸನ್ ಮೇಲೆ ಆರ್ ಸಿ ಬಿ ತಂಡ ತುಂಬಾ ಡಿಪೆಂಡ್ ಆಗಿದೆ. ಅಲ್ಲದೆ ಕಳೆದ ಡಬ್ಲ್ಯೂ ಟಿ ಸಿ ಫೈನಲ್ನಲ್ಲಿ ಕೂಡ ಟೀಮ್ ಇಂಡಿಯಾ ವಿರುದ್ಧವೇ ಬೆಸ್ಟ್ ಪರ್ಫಾರ್ಮೆನ್ಸನ್ನು ನೀಡಿದರು. ಹೀಗಾಗಿ ಯು ಎ ಇ ಕಂಡೀಷನ್ಗೆ ಇವರ ಬೌಲಿಂಗ್ ಶೈಲಿ ಮತ್ತಷ್ಟು ಸೂಟ್ ಆಗುತ್ತೆ. ಕೇವಲ ಬೌಲಿಂಗ್ ಶೈಲಿ ಅಷ್ಟೇ ಅಲ್ಲ, ಇವರ ಆಟ, ಒಟ್ಟಾರೆ ಆಟ, ಬ್ಯಾಟಿಂಗ್ನಲ್ಲಿ ಕೂಡ ಇವರು ಆರ್ಭಟಿಸೋಕೆ ಸಜ್ಜಾಗಿದ್ದಾರೆ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕೈಲ್ ಜೇಮಿಸನ್ ಆರ್ ಸಿ ಬಿ ತಂಡವನ್ನು ಜಾಯ್ನ್ ಆಗಿದ್ದಾರೆ. ವೀಕ್ಷಕರೇ, ಕೈಲ್ ಜೇಮಿಸನ್ರಿಂದ ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಖಂಡಿತ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.